ಎಸ್ ವೀಕ್ಷಕರೇ ಆಧುನಿಕ ಜಗತ್ತಿನಲ್ಲಿ ಇತ್ತೀಚಿನ ದಿನಮಾನಸದಲ್ಲಿ ಸಾಕಷ್ಟು ಜನ ಯುವಕ ಯುವತಿಯರು ಚಿಕ್ಕ ಮಕ್ಕಳು ವೃದ್ಧರು ಎಲ್ಲರೂ ಕೂಡ ತಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ ಆಹಾರ ಪದ್ಧತಿಗಳು ಸರಿಯಾಗಿ ನಮಗೆ ಸೇವನೆ ಆಗ್ತಾ ಇಲ್ಲ ಅದರ ಜೊತೆಗೆ ಸರಿಯಾದ ಟೈಮಿಗೆ ಆಹಾರವನ್ನ ನಾವು ತೆಗೆದುಕೊಳ್ಳತಾ ಇಲ್ಲ ನೀರನ್ನ ಸರಿಯಾಗಿ ಕುಡಿತಾ ಇಲ್ಲ ಇದರಿಂದಾಗಿ ಸಾಕಷ್ಟು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದೀವಿ ಇಂತವರಿಗಾಗಿ ಯೋಗವನ ಬೆಟ್ಟದ ಸಂಸ್ಥೆಗಳು ಪಣ ತೊಟ್ಟಿದೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಶಾಖೆಯನ್ನ ಕೂಡ ಮಾಡಿ ಒಂದಷ್ಟು ಜನರಿಗೆ ಉತ್ತಮ ಪರಿಹಾರವನ್ನ ಕೂಡ ಸೂಚಿಸಿ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿದಿನ ಒಂದೊಂದು ಟಾಪಿಕ್ ಜೊತೆಗೆ ನಾವು ಬರ್ತೀವಿ ಇವತ್ತು ರಕ್ತಹೀನತೆ ಬಗ್ಗೆ ನಾವು ಮಾತನಾಡ್ತೀವಿ ರಕ್ತಹೀನತೆ ಅಂದ್ರೆ ಏನು ಯಾಕೆ ರಕ್ತಹೀನತೆ ಹೆಚ್ಚಾಗಿ ಆಗುತ್ತೆ ಯಾರಲ್ಲ ಆಗುತ್ತೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆಲ್ಲವನ್ನ ಕೂಡ ನಾವು ವೈದ್ಯರತ್ರ ಮಾತನಾಡ್ತಾ ಹೋಗೋಣ ಎಂದಿನಂತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಪಾರಂಪರಿಕ ವೈದ್ಯರಾದ ಎಂಡಿ ಪವಿತ್ರರವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ನಮಸ್ತೆ ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ರಕ್ತಹೀನತೆ ಅಂದ್ರೆ ಏನು ಮೊದಲನೇದಾಗಿ ಹೆಸರಲ್ಲೇ ಇದೆ ರಕ್ತಹೀನತೆ ಅಂದ್ರೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆಯನ್ನು ನಾವು ರಕ್ತಹೀನತೆ ಅಂತ ಹೇಳ್ತೀವಿ ಸೋ ಇದರಿಂದ ರಕ್ತಹೀನತೆ ಆದಂತ ದೇಹಗಳಲ್ಲಿ ಸಾಕಷ್ಟು ಕಾಯಿಲೆಗಳು ಸಮಸ್ಯೆಗಳು ನಿಶಕ್ತಿ ಸುಸ್ತು ಅನಾರೋಗ್ಯಗಳು ಕಾಡ್ತಾ ಹೋಗುತ್ತೆ ದೇಹದ ರಕ್ತ ಕುಂಠಿತ ಆಗುವಂಥದ್ದು ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದೇ ರಕ್ತಹೀನತೆಯ ಕಾರಣ ಅಂತಲೇ ಹೇಳ್ತೀವಿ ಇನ್ನು ರಕ್ತಹೀನತೆಗೆ ಪ್ರಮುಖವಾಗಿ ಏನು ಕಾರಣ ಅಂತ ಹೇಳೋದಾದ್ರೆ ರಕ್ತಹೀನತೆ ಅದ್ರ ಜೊತೆಗೆ ಈಗ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಆ ಥರದ್ದೇನು ಇಲ್ದಿರಾ ಎಲ್ರಿಗೂ ಕೂಡ ಈ ರಕ್ತಹೀನತೆ ಸಮಸ್ಯೆ ಕೂಡ ಕಂಡು ಬರುತ್ತೆ ಹಾಗಾಗಿ ಏನು ಕಾರಣ ಅಂತ ಇಲ್ಲಿ ಮುಖ್ಯವಾಗಿ ಕಾಡೋದು ಅಪೌಷ್ಟಿಕತೆ ಅಂದರೆ ರಕ್ತಹೀನತೆಗೆ ಮುಖ್ಯ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಸೌಲಭ್ಯಗಳು ನಮ್ಮ ದೇಹಕ್ಕೆ ಸಿಗದೇ ಇರೋದ್ರಿಂದ ರಕ್ತವನ್ನು ನಾವೇ ಹೀನತೆಯಾಗಿ ಮಾಡ್ಕೊಳ್ತಾ ಇದ್ದೀವಿ ಆಹಾರದ ಅಪೌಷ್ಟಿಕತೆ ಮುಖ್ಯವಾಗಿ ಕಾಡುತ್ತೆ ಜೊತೆಗೆ ನಾವು ಸೇವಿಸ್ತಕ್ಕಂಥ ಆಹಾರಗಳು ಡೈಜೆಷನ್ ಆಗಲಿಕ್ಕೆ ಪಚನಕ್ರಿಯೆ ನಡೀಲಿಕ್ಕೆ ಬೇಕಾದ ನೀರಿನಂಶದ ಕೊರತೆ ಸೊ ಯಾರು ನೀರನ್ನು ತುಂಬ ಕಡಿಮೆ ಸೇವನೆ ಮಾಡ್ತಾರೋ ಅಂಥವ್ರಿಗೂ ಕೂಡ ರಕ್ತಹೀನತೆ ಮುಖ್ಯ ಕಾರಣವಾಗುತ್ತೆ ಇಲ್ಲಿ ಆಹಾರ ಮತ್ತು ನೀರು ಎರಡರ ಕೊರತೆ ರಕ್ತಹೀನತೆಗೆ ಕಾರಣವಾಗುತ್ತೆ ಜೊತೆಗೆ ಈ ಆಹಾರ ಮತ್ತು ನೀರಿನ ಏರುಪೇರುಗಳು ದೇಹದಲ್ಲಿ ಅಧಿಕ ಉಷ್ಣಾಂಶವನ್ನು ಮಾರ್ಪಾಡು ಮಾಡುತ್ತೆ ದೇಹದಲ್ಲಿ ಮಲಬದ್ಧತೆ ಸಮಸ್ಯೆ ಮತ್ತು ಅಪೌಷ್ಟಿಕ ಆಹಾರ ಪದ್ಧತಿಗಳಿಂದ ಕಲ್ಮಶಗಳು ಈ ರೀತಿ ಆಗ್ತಾ ನಮ್ಮ ದೇಹದಲ್ಲಿ ಅಧಿಕ ಉಷ್ಣಾಂಶದಿಂದಾಗಿ ದೇಹ ಸೋಂಕಿಗೆ ಒಳಗಾಗ್ತಾ ಹೋಗುತ್ತೆ ಈ ಸೋಂಕುಗಳು ದೇಹದಲ್ಲಿ ರಕ್ತದ ಕಣಗಳನ್ನು ಅಂದರೆ ಕೆಂಪು ರಕ್ತ ಕಣಗಳನ್ನು ಹೆಚ್ಚಳ ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ದೇಹದ ರಕ್ತದಲ್ಲಿ ಕಲ್ಮಶಗಳು ಸೇರ್ಪಡೆ ಆಗ್ತಾ ಹೋಗುತ್ತೆ ಆಗ ಎಚ್ ಪಿ ಕೌಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಅದೇ ನಮ್ಮ ದೇಹದಲ್ಲಿ ಎಚ್ ಪಿ ಕೌಂಟ್ಸ್ ಕಡಿಮೆ ಆದಾಗ ಇ ಎಸ್ ಆರ್ ಲೆವೆಲ್ ಜಾಸ್ತಿ ಆಗ್ತಿದೆ ಅಂತ ಕೂಡ ಹೇಳ್ತೀವಿ ಇದು ಸಾಮಾನ್ಯ ಮಧ್ಯಮ ವಯಸ್ಸರಲ್ಲಿ ಮತ್ತು ವಯಸ್ಸಾದವರಲ್ಲಿ ಕಾಡುವಂಥದ್ದು ಮಕ್ಕಳಿಗಲ್ಲ ಈ ಒಂದು ಸಂದರ್ಭದಲ್ಲೂ ಕೂಡ ರಕ್ತಹೀನತೆಗೆ ಕಾರಣ ಆಗ್ತೀವಿ ನೋಡಲಿಕ್ಕೆ ತುಂಬ ದಪ್ಪದಾಗೆ ಕಾಣಿಸ್ತಾರೆ ದಪ್ಪನೇ ಇದ್ದಾರೆ ಅನಿಸುತ್ತೆ ಇವ್ರ ಮೈಯಲ್ಲಿ ತುಂಬ ರಕ್ತ ಇದೆ ಅನಿಸುತ್ತೆ ಆದರೆ ಕ್ವಾಲಿಟಿ ಇರೋ ಶುದ್ಧ ರಕ್ತ ಇರೋದಿಲ್ಲ ಇಲ್ಲಿ ಕೂಡ ರಕ್ತಹೀನತೆಗೆ ಕಾರಣ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳಲ್ಲಿ ಬಂದಾಗ ಆಹಾರದ ಅಪೌಷ್ಟಿಕತೆ ನೀರಿನ ಕೊರತೆ ಇದರಿಂದಾಗಿ ಕೂಡ ರಕ್ತಹೀನತೆಗೆ ಕಾರಣ ಆಗಿರುತ್ತೆ ಇನ್ನು ಹೆಣ್ಣು ಮಕ್ಕಳಲ್ಲಿ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಅಥವಾ ಮಧ್ಯಮ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಬರೋದಾದರೆ ದೇಹದ ಅಧಿಕ ಉಷ್ಣಾಂಶ ಆಹಾರದ ಅಪೌಷ್ಟಿಕತೆ ನೀರಿನ ಸೇವನೆ ಕೊರತೆ ವ್ಯಾಯಾಮದ ಕೊರತೆ ನಿದ್ರಾಹೀನತೆ ಒತ್ತಡದ ಬದುಕು ಇವುಗಳ ಕಾರಣದಿಂದ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಸಮಸ್ಯೆ ಉಂಟಾಗುತ್ತೆ ಗರ್ಭಕೋಶದ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ ಬಿಳಿಮುಟ್ಟಿನ ಸ್ರಾವ ಕೂಡ ಆಗ್ತಾ ಹೋಗುತ್ತೆ ಈ ಬಿಳಿಮುಟ್ಟು ಹೋಗುವಂಥ ಹೆಣ್ಣು ಮಕ್ಕಳಲ್ಲೂ ಕೂಡ ರಕ್ತಹೀನತೆ ಮುಖ್ಯವಾಗಿ ಕಾಡ್ತಾ ಇರುತ್ತೆ ಸೊ ಇದೆಲ್ಲವೂ ಕೂಡ ಒಂದು ಜೀವನ ಶೈಲಿಯ ಕಾರಣಗಳಾಗಿರುತ್ತೆ ಇನ್ನು ಪುರುಷರಲ್ಲಿ ಸಾಮಾನ್ಯ ಟೀನೇಜ್ ವಯಸ್ಸಿಂದ ಹಿಡಿದು ವಯಸ್ಸು ಆಗೋ ತನಕ ಕೂಡ ಪುರುಷರಲ್ಲಿ ಕಾಡುವಂಥದ್ದು ಅಧಿಕ ಉಷ್ಣಾಂಶ ಸೇಮ್ ಹೆಣ್ಣು ಮಕ್ಕಳಲ್ಲಿ ಬಿಳಿ ಮುಟ್ಟೆ ಹೇಗೆ ಕಾಣಿಸ್ಕೊಳುತ್ತೋ ಹಾಗೆ ಪುರುಷರಲ್ಲೂ ಕೂಡ ಧಾತುಸ್ರಾವ ಆಗುವಂಥದ್ದು ಪ್ರೋಟೀನ್ ಲಾಸ್ ಆಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳ ಕಾರಣದಿಂದ ಕೂಡ ರಕ್ತಹೀನತೆಗೆ ಕಾರಣ ಆಗುತ್ತೆ ನಂತರ ಇತ್ತೀಚಿನ ಒತ್ತಡದ ಬದುಕು ಕೂಡ ಎಲ್ಲೋ ಒಂದು ರೀತಿ ಮಾನಸಿಕ ದೈಹಿಕ ಶಕ್ತಿಯನ್ನು ಕುಗ್ಗಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ಕೂಡ ನಮಗೆ ತಿಳಿಯದೆ ನಮ್ಮ ದೇಹದ ರಕ್ತಹೀನತೆಯನ್ನು ಮಾಡ್ತಾ ಇದೆ ಖಂಡಿತ ಸರ್ ಇನ್ನು ನೀವು ಕೂಡ ಯೋಗವನ ಬೆಟ್ಟದ ಶಾಖೆಗಳಿಗೆ ಭೇಟಿ ಕೊಟ್ಟು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರೋಡ್ ಕುಣಿಗಲ್ ಬಾಗಲಕೋಟೆ ಚಿತ್ರದುರ್ಗ ಇಷ್ಟು ಕಡೆಗಳಲ್ಲಿದೆ ಎಲ್ಲ ಶಾಖೆಯಲ್ಲೂ ನಿಮಗೆ ನುರಿತ ವೈದ್ಯರು ಲಭ್ಯರಿರ್ತಾರೆ ಇನ್ನು ಎಂ ಡಿ ಪವಿತ್ರರವ್ರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಅನ್ನೋದಾದರೆ ಇನ್ನು ಕುಣಿಗಲಲ್ಲಿ ನಿಮಗೆ ಪ್ರತಿದಿನ ಸಿಗ್ತಾರೆ ಮಂಗಳವಾರ ಬುಧವಾರವನ್ನು ಹೊರತುಪಡಿಸಿ ಮಂಗಳವಾರ ಬುಧವಾರ ಬಾಗಲಕೋಟೆಯಲ್ಲಿ ನಿಮಗೆ ಲಭ್ಯರಿರ್ತಾರೆ ಎಲ್ಲ ಶಾಖೆಯ ಫೋನ್ ನಂಬರ್ ಕೂಡ ಟಿ ವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಹೋಗಿ ನೀವು ಒಂದು ಸಲ
ಕನ್ಸಲ್ಟ್ ಮಾಡಿ ಉತ್ತಮ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು. ಇನ್ನು 108 ಆರೋಗ್ಯ ಸಮಸ್ಯೆಗಳಿಗೆ ತಾವೇ ವೈದ್ಯರು ಅನ್ನುವಂತಹ ಒಂದು ಪುಸ್ತಕದ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಮರುಮುದ್ರಣ ಆಗಿದೆ ಆ ಪುಸ್ತಕವನ್ನು ಕೂಡ ನೀವು ಕೊಂಡುಕೊಳ್ಳಬಹುದು, ಜೊತೆಗೆ ನೇರವಾಗಿ ಮನೆಗೆ ಕೂಡ ತರಿಸ್ಕೊಳ್ಳಬಹುದು. ಆ ಪುಸ್ತಕದ ಬಗ್ಗೆ ವೈದ್ಯರು ಹೇಳಿದ್ದಾರೆ, ಕೇಳ್ಕೊಂಡು ಮಾಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಮನೆ ಮದ್ದು ಪುಸ್ತಕ 108 ಕಾಯಿಲೆಗಳಿಗೆ ತಾವೇ ವೈದ್ಯರು. ಇದು ಸಾಮಾನ್ಯವಾಗಿ ಮೊದಲೇ ಪ್ರಚಲಿತದಲ್ಲಿದ್ದಂಥ ತುಂಬ ಬೇಡಿಕೆ ಉಳ್ಳಂಥ ಪುಸ್ತಕವಾಗಿತ್ತು. ಆದರೆ ತದನಂತರದಲ್ಲಿ ಮುದ್ರಣ ಸಮಯ ಲೇಟ್ ಆಗಿದ್ದರಿಂದ ಇದು ಬಂದಿರಲಿಲ್ಲ. ಸಾಕಷ್ಟು ಜನರ ಬೇಡಿಕೆಯ ಮೇಲೆ ಈ ಒಂದು ಮುದ್ರಣ ಕಂಪ್ಲೀಟ್ ಆಗಿದೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ರಿ, ಯಾವಾಗ ಪುಸ್ತಕ ಸಿಗುತ್ತೆ ಅಂತ. ನಾವು ಕೂಡ ಹೇಳಿದ್ವು ನಿಮಗೆ, ದೂರದರ್ಶನದ ಮುಖಾಂತರ ನಾವು ನಿಮಗೆ ಅನೌನ್ಸ್ ಮಾಡ್ತೀವಿ ಅನ್ನೋದು. ಈಗ ಆ ದಿನ ಬಂದಿದೆ ಅಂತಲೇ ಹೇಳ್ಬೋದು. ಪುಸ್ತಕ ಮರುಮುದ್ರಣವಾಗಿದೆ, ಜೊತೆಗೆ ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮತ್ತಷ್ಟು ಸೇರಿಸಲಾಗಿದೆ. ಯಾಕಂತ ಹೇಳಿದ್ರೆ, ಇತ್ತೀಚೆಗೆ ನಾವು ಈ ಪುಸ್ತಕವನ್ನು ಬರೆದಂಥ ಮುದ್ರಿಸಿದಂಥ ನಮ್ಮ ಗುರುಜಿಯವರು, ಅವರನ್ನು ನಾವು ಕಳ್ಕೊಂಡಿದ್ವು. ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ. ಗುರುಜಿಯವರು ಬರೆದಂಥ ಒಂದು ಪುಸ್ತಕ ಇದು. ಇದಕ್ಕೆ ಮತ್ತಷ್ಟು ನಾವು ಇನ್ನೊಂದಷ್ಟು ಸೇರಿಸೋದು ಬಾಕಿ ಇತ್ತು. ಗುರುಜಿಯವರು ನಮಗೆ ತಿಳಿಸಿದ್ರು ಕೂಡ, ಅದು ಆಗೋಸ್ಟ್ರಲ್ಲೇ ಅವರನ್ನು ನಾವು ಕಳ್ಕೊಂಡು, ಅವರು ಹೇಳಿದಂಥ ವಿಚಾರಗಳನ್ನು ಮತ್ತಷ್ಟು ಇಲ್ಲಿ ಸೇರಿಸಲಾಗಿದೆ. ಜೊತೆಗೆ ಗುರುಜಿಯವರ ಬಗ್ಗೆ ಕೂಡ ಈ ಒಂದು ಪುಸ್ತಕದಲ್ಲಿ ನಾವು ಮುದ್ರಿಸಲಾಗಿದೆ. ಗುರುಜಿಯವರ ಜೀವನ ಚರಿತ್ರೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ಒಂದು ವಿಚಾರವನ್ನು ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಗುಣವಾದಂಥ ರೋಗಿಗಳು ಕೂಡ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮತ್ತು ಕಾಯಿಲೆಗಳಿಗೆ ನಿಮಗೆ ಸಾಕಷ್ಟು ಮಾಹಿತಿ ಇದರಲ್ಲಿ ಸಿಗುತ್ತೆ. ಹೇಗಂದರೆ, ನಿಮ್ಮ ಈ ಪುಸ್ತಕವನ್ನು ಒಂದು ಸಾರಿ ನೀವು ತೆಗೆದ್ರೆ ಈ ಒಂದು ಸಮಸ್ಯೆಗೆ ನೀವೇ ವೈದ್ಯರಾಗ್ಬೋದು. ಇದನ್ನು ಸಾಕಷ್ಟು ಬಾರಿ ಗುರುಜಿಯವರು ಕೂಡ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಯಿಲೆಗೆ ಕನಿಷ್ಠ 30 ಔಷಧಿಗಳನ್ನಾದರೂ ಇಲ್ಲಿ ಮುದ್ರಿಸಲಾಗಿದೆ. ಅದು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಔಷಧಿ. ಜೊತೆಗೆ ಯೋಗ ಜ್ಞಾನ ಮತ್ತು ಒಂದು ಮುದ್ರೆಗಳನ್ನು ಯಾರೆಲ್ಲ ಅಭ್ಯಾಸ ಮಾಡಲಿಕ್ಕೆ ಇಷ್ಟ ಇದೆ ಆದರೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋರಿಗೆ ಕೂಡ ಮುದ್ರೆ ಮತ್ತು ಯೋಗದಿಂದ ಹೇಗೆಲ್ಲ ನಿಮ್ಮ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅನ್ನೋ ವಿಚಾರಗಳು ಕೂಡ, ಜೊತೆಗೆ ಈ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಯಾವ ತಪ್ಪು ಕಾರಣ ಆಗ್ತಿದೆ ಮೂಲವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ಈ ಸಮಸ್ಯೆಗೆ ಯಾವ ಹಣ್ಣು ತರಕಾರಿಗಳು ಒಂದು ಉತ್ತಮ ಔಷಧಿಯಾಗಿ ಕೆಲಸ ಮಾಡ್ತವೆ, ನೀವು ಯಾಕೆ ಈ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಅದರ ಮಹತ್ವ ಕೂಡ ಇದೆ. ಜೊತೆಗೆ ವಿತ್ ಪಿಕ್ಚರ್ಸ್, ಯಾವುದು ನಿಮಗೆ ಬರೀ ಮುದ್ರಣ ಅಲ್ಲ, ವಿತ್ ಪಿಕ್ಚರ್ಸ್ ಕೂಡ ನಿಮಗೆ ಸಿಗತ್ತೆ. ಸೊ ಈ ರೀತಿ ವಿಚಾರಗಳು ನಿಮಗೆ ತಿಳಿಯೋದ್ರಿಂದ ಖಂಡಿತವಾಗ್ಲೂ ನೀವು ಮನೆಗೆ ಒಬ್ಬ ವೈದ್ಯರಾಗ್ಬೋದು ಅಥವಾ ಊರಿಗೆ ಒಬ್ಬ ವೈದ್ಯರಾಗ್ಬೋದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರ ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ಗಳಾಗಲಿ, ಶಸ್ತ್ರಚಿಕಿತ್ಸೆಗಳಾಗಲಿ ಅಥವಾ ದೀರ್ಘಾವಧಿ ಔಷಧಿಗಳಾಗಲಿ ಅಥವಾ ಈಗ ಇರ್ತಾ ಇರ್ತಕ್ಕಂಥ ಹೆಸರುಗಳು ಕಾಯಿಲೆಗಳಿಗೆ, ಇದು ಯಾವುದೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ರೀತಿಯಾದ ಮನೆ ಮದ್ದುಗಳೊಂದಿಗೆ ಜೀವನ ಮಾಡ್ತಾಯಿದ್ರು, ಉತ್ತಮ ಜೀವನ ಶೈಲಿ ಇಟ್ಕೊಂಡಿದ್ರು, ಉತ್ತಮ ಆಹಾರ ಪದ್ಧತಿ ಇತ್ತು, ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದರು. ಇವತ್ತು ಇದರಿಂದ ನಾವು ದೂರ ಇರೋದೇ ನಮ್ಮ ಕಾಯಿಲೆಗಳಿಗೆ ಮುಖ್ಯ ಕಾರಣ ಅನ್ನೋದು ನಮಗನ್ಸುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಪುಸ್ತಕವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ನಿಮ್ಮ ಮನೆಯಲ್ಲೇ ನೀವು ಸುಧಾರಣೆ ಮಾಡ್ಕೊಳ್ಬೋದು ಅಂತ ನಾವು ನಂಬಿದ್ದೀವಿ. ನಮಸ್ಕಾರ ಮೇಡಮ್. ಇನ್ನು ಈ ಒಂದು ರಕ್ತಹೀನತೆಗೆ ಲಕ್ಷಣಗಳು ಅಂತ ಏನಾದರೂ ಹೇಳೋದಾದರೆ, ರಕ್ತಹೀನತೆ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ, ಲಕ್ಷಣ ಯಾವ ರೀತಿ ಇರುತ್ತೆ? ರಕ್ತಹೀನತೆ ಆಗ್ತಿದೆ ಅಂದರೆ, ಕೆಲವರು ನೋಡಲಿಕ್ಕೆ ತುಂಬ ಸಣ್ಣ ಆಗ್ತಾರೆ, ಮತ್ತು ಮುಖದಲ್ಲಿ ಕಳೆ ಇರೋದಿಲ್ಲ, ಕಾಂತಿಯನ್ನು ಕಳ್ಕೊಳ್ತಾರೆ, ಕೂದಲಿನ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ, ಕೂದಲು ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ, ಕೆಂಚು ಕೂದಲು ಅಂತಲೇ ಹೇಳ್ತೀವಿ ಅಥವಾ ಬಿಳಿ ಕೂದಲಾಗುವಂಥದ್ದು, ಕೂದಲ ಪೋಷಣೆ ಸರಿಯಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ, ಮುಖದ ಕಾಂತಿಯನ್ನು ಕಳ್ಕೊಳ್ತೀವಿ, ಕಣ್ಣು ಸುತ್ತ ಕಪ್ಪಾಗ್ತಕ್ಕಂಥದ್ದು, ತುಟಿಗಳು ಬಿಳಿಚಿಕೊಳ್ಳುತ್ತೆ, ಚರ್ಮ ಬಿಳಿಚಿಕೊಳ್ಳುತ್ತೆ, ಆನಂತರ ಸುಸ್ತು, ಆಯಾಸ, ತಲೆ ಸುತ್ತು, ಸೊಂಟ ನೋವು, ಕಾಲು ನೋವು, ವೀಕ್ನೆಸ್ ಅನ್ನಿಸ್ತಾ ಇರುತ್ತೆ, ಆನಂತರ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಯಾಕೆಂದರೆ ದೇಹದಲ್ಲಿ ಶಕ್ತಿ ಇಲ್ಲ ಅಂದಾಗ ಮಾನಸಿಕವಾಗಿ ಕುಗ್ತಾ ಹೋಗ್ತಾರೆ, ಆದಷ್ಟು ಅವ್ರಿಗೆ ನಕಾರಾತ್ಮಕ ಚಿಂತನೆಗಳು, ಟೆನ್ಷನ್ ಆಗುವಂಥದ್ದು, ಕೋಪ ಬರುವಂಥದ್ದು, ಈ ರೀತಿ ತೊಂದರೆ ಆಗ್ತಿರುತ್ತೆ. ಇನ್ನು ಕೆಲವರು ರಕ್ತ ಕಡಿಮೆ ಇದ್ದರೂ ನೋಡ್ಲಿಕ್ಕೆ ದಪ್ಪ ಇರ್ತಾರೆ, ಇಂಥದ್ದನ್ನು ವಾತ ದೇಹ ಅಂತ ಹೇಳ್ತೀವಿ. ಇಂಥ ದೇಹಗಳಲ್ಲಿ ಹೆಚ್ ಬಿ ಕೌಂಟ್ಸ್ ಕಡಿಮೆ ಇರುತ್ತೆ, ESR ಜಾಸ್ತಿ ಆಗುತ್ತೆ. ಅಂದರೆ ಕೆಟ್ಟ ರಕ್ತ ಕಣಗಳು ರಕ್ತದಲ್ಲಿ ಸೇರ್ಪಡೆಯಾದಾಗ ನಮ್ಮ ಶುದ್ಧವಾದ ರಕ್ತ ಕಡಿಮೆ ಆಗುತ್ತೆ, ಅಶುದ್ಧ ರಕ್ತ ಜಾಸ್ತಿ ಆಗುತ್ತೆ. ಇದರಿಂದ ದೇಹ ಊದ್ಕೊಳ್ಳಿಕ್ಕೆ ಶುರುವಾಗುತ್ತೆ, ನೀರು ತುಂಬಿಕೊಳ್ಳುತ್ತೆ, ರಕ್ತ ಸಂಚಾರದ ಕೊರತೆ ಉಂಟಾಗ್ತದೆ. ಇದರಿಂದ ಕೂಡ
ಅವರಿಗೆ ಸಾಕಷ್ಟು ಕಾಯಿಲೆಗಳಿಗೆ ಕಾರಣ ಆಗಬಹುದು. ಈ ರೀತಿ ಲಕ್ಷಣಗಳು ಕಾಡ್ತಾ ಹೋಗುತ್ತೆ. ಇನ್ನೂ ರಕ್ತಹೀನತೆಯಿಂದ ಆಗುವಂಥ ಸಮಸ್ಯೆಗಳಂದರೆ ಸಾಕಷ್ಟು ರಕ್ತ ಸಂಚಾರದ ಕೊರತೆಗಳಿರಬಹುದು, ಮತ್ತು ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣ ಆಗ್ಬೋದು, ದೃಷ್ಟಿಹೀನತೆ ಆಗ್ಬೋದು. ಈ ರೀತಿ ಸಾಕಷ್ಟು ಅಂಗಾಂಗಗಳಿಗೂ ಕೊರತೆಯನ್ನು ಮಾಡುವಂಥದ್ದು ತುಂಬ ರಕ್ತ ಕಡಿಮೆ ಆದಾಗ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ಕೂಡ ಬೇರೆ ಬೇರೆನಾದ ಕಾಯಿಲೆಗಳಿಗೆ ತುತ್ತಾಗ್ತೀವಿ ಅಂತ. ಹೌದು, ಆದರೂ ಕೂಡ ಹೆಚ್ಚಾಗಿ ನೆಗ್ಲೆಕ್ಟ್ ಮಾಡೋರೆ ಹೆಚ್ಚಾಗಿದ್ದಾರೆ. ಆಹಾರ ಪದ್ಧತಿಯನ್ನು ಸರಿಯಾಗಿ ಮಾಡ್ದಿರಾ? ಇನ್ನು ಇದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳೋದಾದರೆ ಯೋಗವನ ಬೆಟ್ಟದಲ್ಲಿ ಯಾವ ರೀತಿ ಚಿಕಿತ್ಸೆ ಸಿಗತ್ತೆ ಅಂತ ತಿಳ್ಕೊಳ್ಬಹುದು? ರಕ್ತಹೀನತೆಗೆ ಸಾಮಾನ್ಯ ಸಿಂಪಲ್ಲಾಗಿದ್ದರೆ, ಅಂದರೆ ಒಂದು 10, 11, 8 ಮೇಲೆ 9 ಮೇಲೆ ಎಚ್ ಪಿ ಕೌಂಟ್ಸ್ ಇದ್ದರೆ ಚಿಕಿತ್ಸೆ ಅವಶ್ಯಕತೆ ಇಲ್ಲ. ಕೇವಲ ನಾವು ಹೇಳ್ತಾ ಇರೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾರಿಗೆಲ್ಲ ಅದಕ್ಕೂ ಕಡಿಮೆ ಇದೆ, ಜೊತೆಗೆ ಅದರೊಂದಿಗೆ ಲಕ್ಷಣಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ನಿಶಕ್ತಿ ಇದೆ, ಸುಸ್ತಿದೆ, ತಲೆ ಸುತ್ತಿದೆ, ಆಯಾಸ ಆಗ್ತಾ ಇದೆ, ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ವಿಪರೀತ ನಿಶಕ್ತಿಗೊಳಗಾಗ್ತಾ ಇದ್ದೀವಿ, ಈ ಥರ ಲಕ್ಷಣಗಳಿದ್ದರೆ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಆದರೆ ಯಾವುದೇ ಹಿಂಸೆಗಳಿಲ್ಲದೆ ದೇಹದಲ್ಲಿ ರಕ್ತ ಕಡಿಮೆ ಇದೆ ಅಂದರೆ 9, 10 ಇದ್ದರೂ ಕೂಡ ನಮ್ಮ ಜೀವನ ಶೈಲಿಯಿಂದನೇ ಅದು 12, 13 ತೊಗೊಂಡು ಹೋಗ್ಬೋದು. ಕೇವಲ 1 ತಿಂಗಳಿಗೆ 1 ಪಾಯಿಂಟ್ ಇನ್ಕ್ರೀಸ್ ಆದ್ರೂ 3 ತಿಂಗಳಲ್ಲಿ ಆಟೋಮೆಟಿಕ್ ಯಾವುದೇ ಚಿಕಿತ್ಸೆ ಇಲ್ಲದೆ ನೈಸರ್ಗಿಕವಾಗಿ ದೇಹವನ್ನು ದಷ್ಟಪುಷ್ಟವಾಗಿ ಮಾಡ್ಕೊಳ್ತಾ ರಕ್ತವನ್ನು ಉತ್ಪತ್ತಿ ಮಾಡ್ಕೊಳ್ಳೋ ಶಕ್ತಿ ದೇಹಕ್ಕಿದೆ. ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನಾವು ಪೂರೈಕೆ ಮಾಡ್ಕೊಳ್ಬೇಕಷ್ಟೆ. ಅದೇ ಏನಾದರೂ 7 ಕಡಿಮೆ ಹೋಗಿದ್ರೆ, ಎಚ್ ಬಿ 7 ಕಡಿಮೆ ಇದ್ದಾಗ ಲಕ್ಷಣಗಳು ಕಾಡ್ಲಿಕ್ಕೆ ಶುರುವಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಿರ್ಲಕ್ಷ್ಯ ಮಾಡೋದು ಬೇಡ. ತುಂಬ ದಿನಗಳಿಂದ ಪದೇ ಪದೇ ಈ ರೀತಿ ಸಮಸ್ಯೆಗೊಳಗಾಗ್ತಾ ಇದ್ದೀವಿ ಅಥವಾ ರಕ್ತವನ್ನು ಹಾಕಿಸ್ಕೊಳ್ತಾ ಇದ್ದೀವಿ, ಹಾಕಿಸ್ಕೊಂಡಾಗ ಒಂದು 15 ದಿವಸ, ತಿಂಗಳು, ಕೆಲವು ಒಂದು ಸರಿ 3 ತಿಂಗಳ ತನಕ ನಾನು ಚೆನ್ನಾಗೇ ಇದ್ದೆ, ಮತ್ತೆ ಹಾಕ್ಸೋವಂಥ ಪರಿಸ್ಥಿತಿ ಬಂದಿದೆ, ಇಂಥ ಸಮಯದಲ್ಲಿ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ರಕ್ತವನ್ನು ಹಾಕಿಸ್ಕೊಳ್ಳೋದಕ್ಕಿಂತ ನೈಸರ್ಗಿಕವಾಗಿ ಮತ್ತು ದೇಶೀಯ ವೈದ್ಯ ಪದ್ಧತಿಯನ್ನು ಪದ್ಧತಿಯಿಂದ ರಕ್ತವನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಮನೆಯಲ್ಲೇ ಮಾಡಬೇಕಾಗಿರುವಂಥ ಪದ್ಧತಿಗಳಂದರೆ ರಕ್ತ ಕಡಿಮೆ ಆಗಲಿಕ್ಕೆ ಮುಖ್ಯವಾಗಿ ಇರುವಂಥದ್ದು ಆಹಾರ ಪದ್ಧತಿ. ಆಹಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತಂದ್ಕೊಳ್ಬೇಕಾಗತ್ತೆ. ಪ್ರತಿನಿತ್ಯ ಒಂದು ದಾಳಿಂಬೆ ಹಣ್ಣನ್ನು ಯಾರು ಸೇವನೆ ಮಾಡ್ತೀರಾ ಅವರಿಗೆ ರಕ್ತ ಉತ್ಪತ್ತಿ ಆಗಲಿಕ್ಕೆ ಮನೆಯಲ್ಲೇ ಸಹಕಾರಿಯಾಗುತ್ತೆ. ಪ್ರತಿನಿತ್ಯ ಒಂದು ಸೇಬನ್ನು ಸೇವನೆ ಮಾಡುವಂಥದ್ದು. ಡ್ರೈ ಫ್ರೂಟ್ಸ್ಗಳು, ಅಂಜೂರ, ಖರ್ಜೂರ, ಬಾದಾಮಿ, ದ್ರಾಕ್ಷಿ ಇವುಗಳನ್ನು ನೆನೆಸಿಟ್ಟು ಸೇವನೆ ಮಾಡ್ತಕ್ಕಂಥದ್ದು. ಪ್ರತಿದಿನ 2 ಲೋಟದಷ್ಟು ಹಾಲನ್ನು ಕುಡಿತಕ್ಕಂಥದ್ದು. ಊಟದಲ್ಲಿ ತುಪ್ಪ ಮತ್ತು ಮಜ್ಜಿಗೆ ಬಳಸ್ತಕ್ಕಂಥದ್ದು. ಹಾಗೆ ನುಗ್ಗೆ ಸೊಪ್ಪನ್ನು ನೀವು ಸೇವನೆ ಮಾಡ್ತಾ ಬಂದರೆ ಆಗಾಗ ನಿಮಗೆ ರಕ್ತ ಉತ್ಪತ್ತಿ ಆಗುತ್ತೆ. ಮೆಂತ್ಯ ಸೊಪ್ಪು, ಹಸಿಯಾಗಿ ಮೆಂತ್ಯ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ರಕ್ತ ಉತ್ಪತ್ತಿಗೆ ಸಹಾಯವಾಗುತ್ತೆ. ಹಾಗೆ ತೊಂಡೆಕಾಯಿಯನ್ನು ಸೇವನೆ ಮಾಡೋದು ಕೂಡ ರಕ್ತ ಉತ್ಪತ್ತಿಗೆ ಸಹಾಯ ಮಾಡುತ್ತೆ. ಈ ರೀತಿ ನಿಮ್ಮ ಆಹಾರಗಳಲ್ಲಿ ಪ್ರತಿನಿತ್ಯ ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಮೊಳಕೆ ಕಾಳುಗಳು, ತುಪ್ಪ, ಹಾಲು, ಮಜ್ಜಿಗೆ ಜೊತೆಯಲ್ಲಿ ಆಹಾರವನ್ನು ಸೇವನೆ ಮಾಡಿದ್ರೆ ರಕ್ತ ಉತ್ಪತ್ತಿಗೆ ಉತ್ತಮ ಮನೆಮದ್ದಾಗಿ ಅಥವಾ ಔಷಧಿಯಾಗಿ ಅಥವಾ ಆಹಾರವಾಗಿ ಸಹಾಯವಾಗುತ್ತೆ. ಜೊತೆಗೆ ಸೇವಿಸ್ತಕ್ಕಂಥ ಎಲ್ಲ ಆಹಾರಗಳ ಜೀರ್ಣಕ್ರಿಯೆಗೆ ಮುಖ್ಯವಾದ ಅಂಶ ನೀರು. ನೀರನ್ನು ತುಂಬ ಕಡಿಮೆ ಸೇವನೆ ಮಾಡಿದ್ರೂ ಕೂಡ ರಕ್ತಹೀನತೆಗೆ ಅದು ಕಾರಣವಾಗ್ತದೆ. ದೇಹ ಒಣಗ್ತಾ ಹೋಗುತ್ತೆ, ಚರ್ಮ ಕಾಂತಿಯನ್ನು ಕಳ್ಕೊಳ್ಳುತ್ತೆ, ನಿಶಕ್ತಿಗೆ ಅದು ಕಾರಣವಾಗ್ತದೆ, ನರ ದೌರ್ಬಲ್ಯಕ್ಕೆ ಕಾರಣವಾಗುತ್ತೆ. ಹೀಗೆ ಹಲವಾರು ಸಮಸ್ಯೆಗೆ ಕಾರಣ ಆಗುವಂಥ ಒಂದು ನೀರಿನ ಕೊರತೆ. ಇದು ದಿನಕ್ಕೆ ಕನಿಷ್ಠ ಒಬ್ಬ ವ್ಯಕ್ತಿ 4 ಲೀಟರಷ್ಟು ನೀರನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು. ನೀರಿನಲ್ಲಿ ನೀವು ಎಳನೀರು ಸೇವಿಸ್ಬೋದು, ಮಜ್ಜಿಗೆ ಸೇವಿಸ್ಬೋದು, ಹಣ್ಣಿನ ರಸಗಳನ್ನು ಸೇವಿಸ್ಬೋದು. ನಿಮ್ಮ ಉತ್ತಮ ಪಾನೀಯಗಳನ್ನು ಮನೆಯಲ್ಲೇ ತಯಾರಿಸಿ ಸೇವನೆ ಮಾಡೋದ್ರಿಂದ ರಕ್ತಹೀನತೆಯಿಂದ ಹೊರಗೆ ಬರ್ಬೋದು. ಜೊತೆಗೆ ಕೆಟ್ಟ ಆಹಾರ ಪದ್ಧತಿಯನ್ನು ನಿಲ್ಲಿಸೋದು, ಮೈದಾ ಹಿಟ್ಟಿನ ಪದಾರ್ಥಗಳಿರ್ಬೋದು, ಮಾಂಸಾಹಾರ ಇರ್ಬೋದು ಅಥವಾ ಪ್ಯಾಕಿಂಗ್ ಫುಡ್ಗಳಿರ್ಬೋದು, ಅಜೀರ್ಣ ಆಹಾರಗಳು ಮತ್ತು ಅಶುದ್ಧ ಆಹಾರಗಳನ್ನು ನಿಲ್ಲಿಸೋದು ಕೂಡ ನಿಮಗೆ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಇವೆಲ್ಲವನ್ನು ಅನುಸರಿಸಿ ಜೊತೆಗೆ ಪ್ರಾಣಾಯಾಮ, ಯೋಗಾಭ್ಯಾಸ ಮತ್ತು ನಿದ್ರೆ ಅಭ್ಯಾಸಗಳನ್ನು, ದಿನದಲ್ಲಿ 8 ಗಂಟೆಗಳು ನಿದ್ರೆ, ಇವೆಲ್ಲವನ್ನೂ ಸರಿಯಾದ ಸಮಯಕ್ಕೆ ನಾವು ಮಾಡ್ತಾ ಹೋದರೆ ಯಾವುದೇ ಸಮಸ್ಯೆಗಳು ನಮ್ಮ ದೇಹವನ್ನು ಆವರಿಸೋದಿಲ್ಲ. ಖಂಡಿತ. ಇನ್ನು ರಕ್ತ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಇಂಪಾರ್ಟೆಂಟ್. ರಕ್ತದಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ನಾವು ತುತ್ತಾಗ್ತೀವಿ ಅಂತ. ಹಾಗಾಗಿ ರಕ್ತಹೀನತೆ ಅಥವಾ ಬ್ಲಡ್ ಇಲ್ಲ ಅನ್ನೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ. ರಕ್ತಹೀನತೆ ಅನ್ನೋದು ಕೊನೆಗೆ 7 ಕಡಿಮೆ ಹೋಗ್ತಾ ಹೋದಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಕೆಲವರಲ್ಲಿ 4, 3 ಪಾಯಿಂಟ್ಗೆ ಹೋಗಿರುವಂಥದ್ದು ಇದೆ. ಸೊ ಈ ರೀತಿ ಕಡಿಮೆ ಆಗ್ತಾ ಹೋದಷ್ಟು ದೇಹ ತನ್ನ ಶಕ್ತಿನ ಸಂಪೂರ್ಣ ಕಳ್ಕೊಳ್ಳೋದ್ರ ಜೊತೆಗೆ ಪ್ರಾಣಹಾನಿಗೂ ತುತ್ತಾಗಬಹುದು ಅಥವಾ ಕಿಡ್ನಿ ವೈಫಲ್ಯ
ಅಥವಾ ಲಿವರ್ ವೈಫಲ್ಯಗಳು, ಹೃದಯ ಸಮಸ್ಯೆಗಳು, ಈ ರೀತಿಯ ಅಂಗಾಂಗಗಳ ವೈಫಲ್ಯಕ್ಕೂ ಕಾರಣಗಳಾಗ್ಬೋದು. ನರ ದೌರ್ಬಲ್ಯಕ್ಕೆ ಕಾರಣ ಆಗ್ತಕ್ಕಂಥದ್ದು, ರಕ್ತ ಸಂಚಲನಕ್ಕೆ ಕಾರಣ ಆಗ್ತಕ್ಕಂಥದ್ದು, ಪಾರ್ಶ್ವವಾಯು ಆಗ್ತಕ್ಕಂಥದ್ದು, ಗ್ಯಾಂಗ್ರೀನಿಗೆ ಕಾರಣ ಆಗ್ತಕ್ಕಂಥದ್ದು, ಹೀಗೆ ಹಲವಾರು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಇದು ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ರಕ್ತಹೀನತೆಯನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಎಷ್ಟೋ ಬಾರಿ ದೃಷ್ಟಿಹೀನತೆಗೂ ಕೂಡ ಈ ರಕ್ತಹೀನತೆ ಕಾರಣ ಆಗಿರುತ್ತೆ. ಹಾಗಾಗಿ ದೇಹದ ಪ್ರತಿಯೊಂದು ಅಂಗಾಂಗಗಳ ಪೋಷಣೆ ಜೀವಕೋಶಗಳು ಮಾಡಿದ್ರೆ ಜೀವಕೋಶಗಳ ಪೋಷಣೆಯನ್ನು ನಮ್ಮ ರಕ್ತ ಮಾಡುತ್ತೆ. ನಾವು ತಿಂದಂಥ ಪ್ರತಿಯೊಂದು ಉತ್ತಮ ಅಂಶಗಳು ಕೂಡ ನಮ್ಮ ರಕ್ತದಲ್ಲಿ ಸೇರ್ಪಡೆಯಾಗುತ್ತೆ. ಅದೇ ರಕ್ತ ನಮ್ಮ ದೇಹವನ್ನು ಪೋಷಿಸಬೇಕು ಅಂತ ಹೇಳಿದ್ರೆ ರಕ್ತವನ್ನು ನಾವು ಉತ್ತಮ ಗುಣಮಟ್ಟದ್ದಾಗಿ ಜೊತೆಗೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಾಯ್ದಿರಿಸ್ಕೊಳ್ಳೋವಂಥದ್ದು ತುಂಬ ಉತ್ತಮ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಪದ್ಧತಿಯಾಗಿರುತ್ತೆ. ಹಾಗಾಗಿ ರಕ್ತದ ನಿರ್ಲಕ್ಷ್ಯವನ್ನು ಯಾರು ಮಾಡ್ತಿರೋ ಅವರಿಗೆ ಹಲವಾರು ಸಮಸ್ಯೆಗಳಿಗೆ ಅದು ಕಾರಣ ಆಗುತ್ತೆ. ತಾವೇ ವೈದ್ಯರು ಅನ್ನುವಂತಹ ಒಂದು ಪುಸ್ತಕದ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಮರುಮುದ್ರಣ ಆಗಿದೆ ಆ ಪುಸ್ತಕವನ್ನ ಕೂಡ ನೀವು ಕೊಂಡುಕೊಳ್ಳಬಹುದು, ಜೊತೆಗೆ ನೇರವಾಗಿ ಮನೆಗೆ ಕೂಡ ತರಿಸ್ಕೊಳ್ಬಹುದು. ಆ ಪುಸ್ತಕದ ಬಗ್ಗೆ ವೈದ್ಯರು ಹೇಳಿದ್ದಾರೆ, ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಮನೆ ಮದ್ದು ಪುಸ್ತಕ 108 ಕಾಯಿಲೆಗಳಿಗೆ ತಾವೇ ವೈದ್ಯರು. ಇದು ಸಾಮಾನ್ಯವಾಗಿ ಮೊದಲೇ ಪ್ರಚಲಿತದಲ್ಲಿದ್ದಂಥ ತುಂಬ ಬೇಡಿಕೆ ಉಳ್ಳಂಥ ಪುಸ್ತಕವಾಗಿತ್ತು. ಆದರೆ ತದನಂತರದಲ್ಲಿ ಮುದ್ರಣ ಸಮಯ ಲೇಟ್ ಆಗಿದ್ದರಿಂದ ಇದು ಬಂದಿರಲಿಲ್ಲ. ಸಾಕಷ್ಟು ಜನರ ಬೇಡಿಕೆಯ ಮೇಲೆ ಈ ಒಂದು ಮುದ್ರಣ ಕಂಪ್ಲೀಟ್ ಆಗಿದೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ರಿ, ಯಾವಾಗ ಪುಸ್ತಕ ಸಿಗುತ್ತೆ ಅಂತ. ನಾವು ಕೂಡ ಹೇಳಿದ್ವು ನಿಮಗೆ, ದೂರದರ್ಶನದ ಮುಖಾಂತರ ನಾವು ನಿಮಗೆ ಅನೌನ್ಸ್ ಮಾಡ್ತೀವಿ ಅನ್ನೋದು. ಈಗ ಆ ದಿನ ಬಂದಿದೆ ಅಂತಲೇ ಹೇಳ್ಬೋದು. ಪುಸ್ತಕ ಮರುಮುದ್ರಣವಾಗಿದೆ, ಜೊತೆಗೆ ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮತ್ತಷ್ಟು ಸೇರಿಸಲಾಗಿದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಾವು ಈ ಪುಸ್ತಕವನ್ನು ಬರೆದಂಥ ಮುದ್ರಿಸಿದಂಥ ನಮ್ಮ ಗುರುಜಿಯವರು, ಅವರನ್ನು ನಾವು ಕಳ್ಕೊಂಡಿದ್ವು. ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ. ಗುರುಜಿಯವರು ಬರೆದಂಥ ಒಂದು ಪುಸ್ತಕ ಇದು. ಇದಕ್ಕೆ ಮತ್ತಷ್ಟು ನಾವು ಇನ್ನೊಂದಷ್ಟು ಸೇರಿಸೋದು ಬಾಕಿ ಇತ್ತು. ಗುರುಜಿಯವರು ನಮಗೆ ತಿಳಿಸಿದ್ರು ಕೂಡ ಅದು ಆಗೋಷ್ಟರಲ್ಲಿ ಅವರನ್ನು ನಾವು ಕಳ್ಕೊಂಡು, ಅವರು ಹೇಳಿದಂಥ ವಿಚಾರಗಳನ್ನು ಮತ್ತಷ್ಟು ಇಲ್ಲಿ ಸೇರಿಸಲಾಗಿದೆ. ಜೊತೆಗೆ ಗುರುಜಿಯವರ ಬಗ್ಗೆ ಕೂಡ ಈ ಒಂದು ಪುಸ್ತಕದಲ್ಲಿ ನಾವು ಮುದ್ರಿಸಲಾಗಿದೆ. ಗುರುಜಿಯವರ ಜೀವನ ಚರಿತ್ರೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ಒಂದು ವಿಚಾರವನ್ನು ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಗುಣವಾದಂಥ ರೋಗಿಗಳು ಕೂಡ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮತ್ತು ಕಾಯಿಲೆಗಳಿಗೆ ನಿಮಗೆ ಸಾಕಷ್ಟು ಮಾಹಿತಿ ಇದರಲ್ಲಿ ಸಿಗುತ್ತೆ. ಹೇಗಂದರೆ, ನಿಮ್ಮ ಈ ಪುಸ್ತಕವನ್ನು ಒಂದು ಸಾರಿ ನೀವು ತೆಗೆದ್ರೆ ಈ ಒಂದು ಸಮಸ್ಯೆಗೆ ನೀವೇ ವೈದ್ಯರಾಗ್ಬೋದು. ಇದನ್ನು ಸಾಕಷ್ಟು ಬಾರಿ ಗುರುಜಿಯವರು ಕೂಡ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಯಿಲೆಗೆ ಕನಿಷ್ಠ 30 ಔಷಧಿಗಳನ್ನಾದರೂ ಇಲ್ಲಿ ಮುದ್ರಿಸಲಾಗಿದೆ. ಅದು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಔಷಧಿ. ಜೊತೆಗೆ ಯೋಗ, ಜ್ಞಾನ ಮತ್ತು ಒಂದು ಮುದ್ರೆಗಳನ್ನು ಯಾರೆಲ್ಲ ಅಭ್ಯಾಸ ಮಾಡಲಿಕ್ಕೆ ಇಷ್ಟ ಇದೆ ಆದರೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋರಿಗೆ ಕೂಡ ಮುದ್ರೆ ಮತ್ತು ಯೋಗದಿಂದ ಹೇಗೆಲ್ಲ ನಿಮ್ಮ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅನ್ನೋ ವಿಚಾರಗಳು ಕೂಡ. ಜೊತೆಗೆ ಈ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಯಾವ ತಪ್ಪು ಕಾರಣ ಆಗ್ತಿದೆ ಮೂಲವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ಈ ಸಮಸ್ಯೆಗೆ ಯಾವ ಹಣ್ಣು ತರಕಾರಿಗಳು ಒಂದು ಉತ್ತಮ ಔಷಧಿಯಾಗಿ ಕೆಲಸ ಮಾಡ್ತವೆ, ನೀವು ಯಾಕೆ ಈ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಅದರ ಮಹತ್ವ ಕೂಡ ಇದೆ. ಜೊತೆಗೆ ವಿತ್ ಪಿಕ್ಚರ್ಸ್, ಯಾವುದು ನಿಮಗೆ ಬರೀ ಮುದ್ರಣ ಅಲ್ಲ, ವಿತ್ ಪಿಕ್ಚರ್ಸ್ ಕೂಡ ನಿಮಗೆ ಸಿಗತ್ತೆ. ಸೊ ಈ ರೀತಿ ವಿಚಾರಗಳು ನಿಮಗೆ ತಿಳಿಯೋದ್ರಿಂದ ಖಂಡಿತವಾಗ್ಲೂ ನೀವು ಮನೆಗೆ ಒಬ್ಬ ವೈದ್ಯರಾಗ್ಬೋದು ಅಥವಾ ಊರಿಗೆ ಒಬ್ಬ ವೈದ್ಯರಾಗ್ಬೋದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರ ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ಗಳಾಗಲಿ, ಶಸ್ತ್ರಚಿಕಿತ್ಸೆಗಳಾಗಲಿ ಅಥವಾ ದೀರ್ಘಾವಧಿ ಔಷಧಿಗಳಾಗಲಿ ಅಥವಾ ಈಗ ಇರ್ತಾ ಇರ್ತಕ್ಕಂಥ ಹೆಸರುಗಳು ಕಾಯಿಲೆಗಳಿಗೆ, ಇದು ಯಾವುದೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ರೀತಿಯಾದ ಮನೆ ಮದ್ದುಗಳೊಂದಿಗೆ ಜೀವನ ಮಾಡ್ತಾಯಿದ್ರು, ಉತ್ತಮ ಜೀವನ ಶೈಲಿ ಇಟ್ಕೊಂಡಿದ್ರು, ಉತ್ತಮ ಆಹಾರ ಪದ್ಧತಿ ಇತ್ತು, ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದರು. ಇವತ್ತು ಇದರಿಂದ ನಾವು ದೂರ ಇರೋದೇ ನಮ್ಮ ಕಾಯಿಲೆಗಳಿಗೆ ಮುಖ್ಯ ಕಾರಣ ಅನ್ನೋದು ನಮಗನ್ಸುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಪುಸ್ತಕವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ನಿಮ್ಮ ಮನೆಯಲ್ಲೇ ನೀವು ಸುಧಾರಣೆ ಮಾಡ್ಕೊಳ್ಬೋದು ಅಂತ ನಾವು ನಂಬಿದ್ದೀವಿ. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಕೂಡ ಯೋಗವನ ಬೆಟ್ಟದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ರಕ್ತಹೀನತೆ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ರಕ್ತಹೀನತೆ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಎಂತಹ ಸಮಸ್ಯೆಗಳಿಗೂ ಕೂಡ ಯೋಗವನ ಬೆಟ್ಟದಲ್ಲಿ ಸೂಕ್ತ ಚಿಕಿತ್ಸೆ ಪರಿಹಾರ ಸಿಗತ್ತೆ. ನೀವು ಕೂಡ ಒಮ್ಮೆ ಹೋಗಿ ಭೇಟಿ ಮಾಡಿ. ಎಲ್ಲ ಕಡೆಗೂ ಕೂಡ ಶಾಖೆಗಳಿದೆ. ಬೆಂಗಳೂರಿನ ಕನಕಪುರ ರೋಡ್, ಕುಣಿಗಲ್, ಬಾಗಲಕೋಟೆ, ಚಿತ್ರದುರ್ಗ ಇಷ್ಟು ಕಡೆಯಲ್ಲೂ ಕೂಡ ಶಾಖೆ ಇದೆ. ಎಲ್ಲ ಶಾಖೆಯಲ್ಲೂ ನುರಿತ ವೈದ್ಯರು ನಿಮಗೆ ಲಭ್ಯವಿರ್ತಾರೆ. ಪಾರಂಪರಿಕ ವೈದ್ಯರಾದ MD ಪವಿತ್ರಾರವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಮಂಗಳವಾರ ಬುಧವಾರ ಬಾಗಲಕೋಟೆಯಲ್ಲಿ ಸಿಗ್ತಾರೆ. ಉಳಿದಂತೆ ಕುಣಿಗಲ್ ಶಾಖೆ
ಇಲಾಖೆಯಲ್ಲಿ ಲಭ್ಯರಿರ್ತಾರೆ, ನೇರವಾಗಿ ಹೋಗಿ ಪರಿಹಾರವನ್ನು ಕಂಡುಕೊಳ್ಳಿ. ಎಸ್ ಮೇಡಮ್, ಇನ್ನು ರಕ್ತಹೀನತೆ ಅನ್ನೋದನ್ನ ಸಾಕಷ್ಟು ಜನ ಈಗ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಹೇಳಿದ್ರಿ ಏನೆಲ್ಲ ಆಗುತ್ತೆ ಅಂತ. ಇನ್ನೂ ಕೂಡ ಸಾಕಷ್ಟು ಜನರು ತಿನ್ನುವಂಥ ಆಹಾರ ಪದ್ಧತಿಯಲ್ಲಿ ಹೇಳ್ತಾ ಇರ್ತಾರೆ ಹಸಿ ತರಕಾರಿಯನ್ನು ಹೆಚ್ಚಾಗಿ ತಿನ್ನಬೇಕು ಅಥವಾ ರಕ್ತ ಪ್ಯೂರಿಫೈ ಆಗುವಂಥದ್ದನ್ನು ತಿನ್ನಬೇಕು ಅಂತ. ಏನೇ ಮಾಡಿದ್ರು ಕೂಡ ನೆಗ್ಲೆಕ್ಟ್ ಮಾಡಿಕೊಂಡು ಬರೀ ಹಾಸ್ಪಿಟಲ್ ಹಾಸ್ಪಿಟಲ್ ಅನ್ನೋದು ತಿರುಗ್ತಾ ಇರ್ತಾರೆ. ಅಂಥವ್ರಿಗೆ ಯೋಗವನ ಬೆಟ್ಟಕ್ಕೆ ಬಂದು ಎಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಒಂದು ಉಪಯುಕ್ತ ಅಂತ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ದೇಶೀಯ ವೈದ್ಯ ಪದ್ಧತಿಗಳು ಸ್ಲೋ ಅಂತಲೇ ಹೇಳೋದು. ಹಾಗಾಗಿ ಖಂಡಿತವಾಗ್ಲೂ ಉತ್ತಮ ಪ್ರಶ್ನೆ ಅಂತಲೇ ಹೇಳ್ಬೋದು. ರಕ್ತ ಕಡಿಮೆ ಇರೋವಂಥವ್ರು ಎಲ್ಲರಿಗೂ ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಅದು ಯಾವ ರೀತಿಯಲ್ಲಿ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. 8, 9, 10 ನಾವು ಎಚ್ ಬಿ ಕೌಂಟನ್ನು ಮೇಂಟೈನ್ ಮಾಡಿದ್ದೀವಿ. ಇದರಿಂದ ಯಾವುದೇ ಲಕ್ಷಣಗಳು ನಮ್ಮನ್ನು ಕಾಡ್ತಾ ಇಲ್ಲ ಅನ್ನೋದಿದ್ದರೆ ನೀವು ಮನೆಯಲ್ಲೇ ನಿಮ್ಮ ಮನೆಮದ್ದುಗಳನ್ನು ಮಾಡ್ಕೊಳ್ಬೋದು. ಅದನ್ನು ಆಲ್ರೆಡಿ ತಿಳಿಸಿದ್ದೀನಿ. ಮತ್ತು ಈ ನಂಬರ್ಸ್ ಏನು ಹೇಳಿದೆ, 8, 9, 10 ಈ ಒಂದು ಎಚ್ ಬಿ ಕೌಂಟ್ಸ್ ಬರಲಿಕ್ಕೆ ನಿಮ್ಮಲ್ಲಿ ಯಾವ ತಪ್ಪಾಗ್ತದೆ ನೋಡ್ಕೊಳ್ಬೇಕು. ಹೆಣ್ಣು ಮಕ್ಕಳಾದರೆ ದೇಹದಲ್ಲಿ ಉಷ್ಣಾಂಶ ಇದೆಯಾ, ಆಹಾರ ಪದ್ಧತಿ ತಪ್ಪಾಗಿದೆಯಾ, ಮತ್ತು ಬಿಳುಮುಟ್ಟಿನ ಸಮಸ್ಯೆ ಏನಾದರೂ ಕಾಡ್ತಾ ಇದೆಯಾ, ಇದನ್ನು ನೋಡ್ಕೊಳ್ಬೇಕು. ಗಂಡು ಮಕ್ಕಳಾದರೆ ದುಶ್ಚಟಗಳಲ್ಲೇನಾದರೂ ಇದ್ದೀರಾ, ಕಾಫಿ ಟೀ ಜಾಸ್ತಿ ಕುಡಿತಾ ಇದ್ದೀರಾ, ಅಥವಾ ನೀರನ್ನು ಕಡಿಮೆ ಸೇವನೆ ಮಾಡ್ತಾ ಇದ್ದೀರಾ, ಅಥವಾ ಮೂತ್ರದಲ್ಲಿ ಪ್ರೋಟೀನ್ ಲಾಸ್ ಆಗ್ತಿದೆಯಾ, ಇವುಗಳನ್ನು ನೀವು ತಿಳ್ಕೊಂಡು ಜೊತೆಗೆ ಅವುಗಳನ್ನು ಸರಿಪಡಿಸ್ಕೊಳ್ಳೋದ್ರೊಂದಿಗೆ ನೀವು ಮನೆಮದ್ದುಗಳನ್ನು ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಇನ್ನು ಅದಕ್ಕೂ ಕಡಿಮೆ ಇದೆ, ಪದೇ ಪದೇ ಈ ಸಮಸ್ಯೆ ಬರ್ತಾನೇ ಇದೆ. ಬಂದಾಗ ವಿಪರೀತ ಜ್ವರ, ಚಳಿ ಮತ್ತು ಮೂತ್ರದ ಸಮಸ್ಯೆಗಳು, ಈ ರೀತಿಯದ್ದೆಲ್ಲ ಪದೇ ಪದೇ ಕಾಡ್ತಿರುತ್ತೆ, ಪದೇ ಪದೇ ಚಿಕಿತ್ಸೆಗೆ ಹೋಗಬೇಕಾಗತ್ತೆ. ಈ ರೀತಿ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲಿ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಬೋದು. ಜೊತೆಗೆ ಇಲ್ಲಿ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಕೇವಲ ರಕ್ತ ಉತ್ಪತ್ತಿ ಮಾತ್ರವಲ್ಲದೆ ನೈಸರ್ಗಿಕವಾಗಿ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುವಂಥ ಶಕ್ತಿಯನ್ನು ಕೂಡ ಸಿಗುತ್ತೆ ಈ ಔಷಧಿಗಳನ್ನು ಬಳಸೋದ್ರಿಂದ. ಒಂದು ಸಾರಿ ನೀವು ರಕ್ತವನ್ನು ಹೆಚ್ಚಳ ಮಾಡಿಕೊಂಡ್ರೆ ಮುಂದೆ ಅದೇ ರಕ್ತವನ್ನು ಮೇಂಟೈನ್ ಮಾಡಿಕೊಂಡು ಹೋಗೋ ಶಕ್ತಿ ಕೂಡ ನಿಮ್ಮ ದೇಹಕ್ಕೆ ಬಂದಿರುತ್ತೆ. ಹಾಗಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸಿ ಅಥವಾ ಬೇರೊಬ್ಬರ ರಕ್ತವನ್ನು ನಮ್ಮ ದೇಹಕ್ಕೆ ಹಾಕಿ ನಂತರ ನಾವು ಅದರಿಂದ ಹೊರಗೆ ಬರ್ತೀವಿ ಅಂತ ಆಲೋಚನೆ ಮಾಡೋದಕ್ಕಿಂತ ನಿಮ್ಮದೇ ದೇಹದಲ್ಲಿ ಉತ್ಪತ್ತಿ ಮಾಡೋ ಶಕ್ತಿ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋ ಮೂಲವನ್ನು ತಿಳ್ಕೊಳ್ಬೇಕಾಗತ್ತೆ. ಸಮಾಲೋಚನೆ ಮತ್ತು ಚಿಕಿತ್ಸೆ ಯೋಗವನ್ನು ಬೆಟ್ಟದಿಂದ ಸಿಗುತ್ತೆ. ಯಾರೆಲ್ಲ ಅದನ್ನು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಚಿಕಿತ್ಸೆಯನ್ನು ಮಾಡ್ಕೊಳ್ತಿರೋ ಅಂಥವ್ರಿಗೆ ಕೇವಲ 1 2-3 ಇನ್ಕ್ರೀಸ್ ಮಾಡ್ಕೊಳ್ಬೋದು. ಸಮಸ್ಯೆ ಹೇಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಹಾಗಾಗಿ ರೋಗಿಗಳ ಅನ್ವಯ ನಮ್ಮ ಚಿಕಿತ್ಸೆ ಕೂಡ ಅವಲಂಬಿತವಾಗಿರುತ್ತೆ. ಸಾಮಾನ್ಯವಾಗಿ ಕಡಿಮೆ ಸಂದರ್ಭಗಳಲ್ಲಿ 3 ರಕ್ತದ ಉತ್ಪತ್ತಿ ಹೆಚ್ಚಳ ಆಗುತ್ತೆ. ಕೆಲವು ಸಂದರ್ಭಗಳ ರೋಗದ ಲಕ್ಷಣಗಳು ಮತ್ತು ದೇಹದ ಕಾರಣಗಳ ಮುಖಾಂತರ ಇಷ್ಟು ತಿಂಗಳು ಅನ್ನೋದನ್ನು ಮೊದಲೇ ನಿಗದಿಪಡಿಸೋಕ್ಕಾಗೋದಿಲ್ಲ. ಔಷಧಿಗಳ ಜೊತೆಗೆ ರೋಗಿಯ ಸಹಕಾರ ಕೂಡ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಇವೆಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಲ್ಲಿ ಮಾತ್ರ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು. ತಾವೇ ವೈದ್ಯರು ಅನ್ನುವಂತಹ ಒಂದು ಪುಸ್ತಕದ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ, ಮರುಮುದ್ರಣ ಆಗಿದೆ. ಆ ಪುಸ್ತಕವನ್ನ ಕೂಡ ನೀವು ಕೊಂಡುಕೊಳ್ಳಬಹುದು, ಜೊತೆಗೆ ನೇರವಾಗಿ ಮನೆಗೆ ಕೂಡ ತರಿಸ್ಕೊಳ್ಬಹುದು. ಆ ಪುಸ್ತಕದ ಬಗ್ಗೆ ವೈದ್ಯರು ಹೇಳಿದ್ದಾರೆ, ಕೇಳ್ಕೊಂಡು ಮಾಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಮನೆ ಮದ್ದು ಪುಸ್ತಕ 108 ಕಾಯಿಲೆಗಳಿಗೆ ತಾವೇ ವೈದ್ಯರು. ಇದು ಸಾಮಾನ್ಯವಾಗಿ ಮೊದಲೇ ಪ್ರಚಲಿತದಲ್ಲಿದ್ದಂಥ ತುಂಬ ಬೇಡಿಕೆ ಉಳ್ಳಂಥ ಪುಸ್ತಕವಾಗಿತ್ತು. ಆದರೆ ತದನಂತರದಲ್ಲಿ ಮುದ್ರಣ ಸಮಯ ಲೇಟ್ ಆಗಿದ್ದರಿಂದ ಇದು ಬಂದಿರಲಿಲ್ಲ. ಸಾಕಷ್ಟು ಜನರ ಬೇಡಿಕೆಯ ಮೇಲೆ ಈ ಒಂದು ಮುದ್ರಣ ಕಂಪ್ಲೀಟ್ ಆಗಿದೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ರಿ, ಯಾವಾಗ ಪುಸ್ತಕ ಸಿಗುತ್ತೆ ಅಂತ. ನಾವು ಕೂಡ ಹೇಳಿದ್ವು ನಿಮಗೆ, ದೂರದರ್ಶನದ ಮುಖಾಂತರ ನಾವು ನಿಮಗೆ ಅನೌನ್ಸ್ ಮಾಡ್ತೀವಿ ಅನ್ನೋದು. ಈಗ ಆ ದಿನ ಬಂದಿದೆ ಅಂತಲೇ ಹೇಳ್ಬೋದು. ಪುಸ್ತಕ ಮರುಮುದ್ರಣವಾಗಿದೆ, ಜೊತೆಗೆ ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮತ್ತಷ್ಟು ಸೇರಿಸಲಾಗಿದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಾವು ಈ ಪುಸ್ತಕವನ್ನು ಬರೆದಂಥ ಮುದ್ರಿಸಿದಂಥ ನಮ್ಮ ಗುರುಜಿಯವರು, ಅವರನ್ನು ನಾವು ಕಳ್ಕೊಂಡಿದ್ವು. 2 ವರ್ಷ ಆಗ್ತಾ ಇದೆ. ಗುರುಜಿಯವರು ಬರೆದಂಥ ಒಂದು ಪುಸ್ತಕ ಇದು. ಇದಕ್ಕೆ ಮತ್ತಷ್ಟು ನಾವು ಇನ್ನೊಂದಷ್ಟು ಸೇರಿಸೋದು ಬಾಕಿ ಇತ್ತು. ಗುರುಜಿಯವರು ನಮಗೆ ತಿಳಿಸಿದ್ರು ಕೂಡ ಅದು ಆಗೋಷ್ಟರಲ್ಲಿ ಅವರನ್ನು ನಾವು ಕಳ್ಕೊಂಡು, ಅವರು ಹೇಳಿದಂಥ ವಿಚಾರಗಳನ್ನು ಮತ್ತಷ್ಟು ಇಲ್ಲಿ ಸೇರಿಸಲಾಗಿದೆ. ಜೊತೆಗೆ ಗುರುಜಿಯವರ ಬಗ್ಗೆ ಕೂಡ ಈ ಒಂದು ಪುಸ್ತಕದಲ್ಲಿ ನಾವು ಮುದ್ರಿಸಲಾಗಿದೆ. ಗುರುಜಿಯವರ ಜೀವನ ಚರಿತ್ರೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ಒಂದು ವಿಚಾರವನ್ನು ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಗುಣವಾದಂಥ ರೋಗಿಗಳು ಕೂಡ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ.
ಮತ್ತು ಕಾಯಿಲೆಗಳಿಗೆ ನಿಮಗೆ ಸಾಕಷ್ಟು ಮಾಹಿತಿ ಇದರಲ್ಲಿ ಸಿಗುತ್ತೆ. ಹೇಗಂದ್ರೆ ನಿಮ್ಮ ಈ ಪುಸ್ತಕವನ್ನು ಒಂದು ಸಾರಿ ನೀವು ತೆಗೆದ್ರೆ ಈ ಒಂದು ಸಮಸ್ಯೆಗೆ ನೀವೇ ವೈದ್ಯರಾಗ್ಬೋದು. ಇದನ್ನು ಸಾಕಷ್ಟು ಬಾರಿ ಗುರುಜಿಯವರು ಕೂಡ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಕನಿಷ್ಠ 30 ಔಷಧಿಗಳನ್ನಾದರೂ ಇಲ್ಲಿ ಮುದ್ರಿಸಲಾಗಿದೆ. ಅದು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಔಷಧಿ, ಜೊತೆಗೆ ಯೋಗ ಜ್ಞಾನ ಮತ್ತು ಒಂದು ಮುದ್ರೆಗಳನ್ನು ಯಾರೆಲ್ಲ ಅಭ್ಯಾಸ ಮಾಡಲಿಕ್ಕೆ ಇಷ್ಟ ಇದೆ ಆದರೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋರಿಗೆ ಕೂಡ ಮುದ್ರೆ ಮತ್ತು ಯೋಗದಿಂದ ಹೇಗೆಲ್ಲ ನಿಮ್ಮ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅನ್ನೋ ವಿಚಾರಗಳು ಕೂಡ, ಜೊತೆಗೆ ಈ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಯಾವ ತಪ್ಪು ಕಾರಣ ಆಗ್ತಿದೆ ಮೂಲವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ಈ ಸಮಸ್ಯೆಗೆ ಯಾವ ಹಣ್ಣು ತರಕಾರಿಗಳು ಒಂದು ಉತ್ತಮ ಔಷಧಿಯಾಗಿ ಕೆಲಸ ಮಾಡ್ತವೆ, ನೀವು ಯಾಕೆ ಈ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಅದರ ಮಹತ್ವ ಕೂಡ ಇದೆ. ಜೊತೆಗೆ ವಿತ್ ಪಿಕ್ಚರ್ಸ್, ಯಾವುದು ನಿಮಗೆ ಬರೀ ಮುದ್ರಣ ಅಲ್ಲ, ವಿತ್ ಪಿಕ್ಚರ್ಸ್ ಕೂಡ ನಿಮಗೆ ಸಿಗತ್ತೆ. ಸೊ ಈ ರೀತಿ ವಿಚಾರಗಳು ನಿಮಗೆ ತಿಳಿಯೋದ್ರಿಂದ ಖಂಡಿತವಾಗ್ಲೂ ನೀವು ಮನೆಗೆ ಒಬ್ಬ ವೈದ್ಯರಾಗ್ಬೋದು ಅಥವಾ ಊರಿಗೆ ಒಬ್ಬ ವೈದ್ಯರಾಗ್ಬೋದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರ ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ಗಳಾಗಲಿ, ಶಸ್ತ್ರಚಿಕಿತ್ಸೆಗಳಾಗಲಿ ಅಥವಾ ದೀರ್ಘಾವಧಿ ಔಷಧಿಗಳಾಗಲಿ ಅಥವಾ ಈಗ ಇರ್ತಾ ಇರ್ತಕ್ಕಂಥ ಹೆಸರುಗಳು ಕಾಯಿಲೆಗಳಿಗೆ ಇದು ಯಾವುದೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿಯಾದ ಮನೆ ಮದ್ದುಗಳೊಂದಿಗೆ ಜೀವನ ಮಾಡ್ತಾಯಿದ್ರು, ಉತ್ತಮ ಜೀವನ ಶೈಲಿ ಇಟ್ಕೊಂಡಿದ್ರು, ಉತ್ತಮ ಆಹಾರ ಪದ್ಧತಿ ಇತ್ತು, ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದರು. ಇವತ್ತು ಇದರಿಂದ ನಾವು ದೂರ ಇರೋದೇ ನಮ್ಮ ಕಾಯಿಲೆಗಳಿಗೆ ಮುಖ್ಯ ಕಾರಣ ಅನ್ನೋದು ನಮಗನ್ಸುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಪುಸ್ತಕವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ನಿಮ್ಮ ಮನೆಯಲ್ಲೇ ನೀವು ಸುಧಾರಣೆ ಮಾಡ್ಕೊಳ್ಬೋದು ಅಂತ ನಾವು ನಂಬಿದ್ದೀವಿ. ನಮಸ್ಕಾರ.